ಇವತ್ತು ವಿಧಾನಸಭೆ ಒಳಗಡೆ 66 ಜನ ಶಾಸಕರು ಭಾರತೀಯ ಜನತಾ ಪಾರ್ಟಿ ಶಾಸಕರು ಇರತಕ್ಕಂತದ್ದು ಇವತ್ತೇ ನಿಮಗೆ 136 135 ಶಾಸಕರು ಗೆದ್ದಿದ್ದೀರಿ ಅಂತ ಹೇಳಿ ವಿಧಾನಸಭೆ ಒಳಗಡೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೇಲೆ ಸವಾರಿ ಮಾಡತಕ್ಕಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಸ್ಪಷ್ಟ ಬಹುಮತ ಬಂದಿದೆ ಅಂತ ಹೇಳಿ ಇವತ್ತು ವಿರೋಧ ಪಕ್ಷದ ಮೇಲೆ ಇವತ್ತು ದಮನಕಾರಿ ಇವತ್ತು ನಮ್ಮ ಮೇಲೆ ಸವಾರಿಯನ್ನು ಮಾಡತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ನಿಮ್ಮ ಸವಾಲನ್ನ ನಿಮ್ಮ ಬೆದರಿಕೆಯನ್ನ ಮೆಟ್ಟಿ ನಿಲ್ತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಶಾಸಕರಿಗೆ ಇದೆ ನಮ್ಮನ್ನ ಬೆದರಿಕೆ ಹಾಕಿ ನಮ್ಮನ್ನ ಕೂರಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅಧ್ಯಕ್ಷ ಇರತಕ್ಕಂತ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಸ್ತೆಗಳಿಂದ ಹೋರಾಟವನ್ನು ಮಾಡ್ತಕ್ಕಂಥದ್ದು ಇವತ್ತು ಯಡಿಯೂರಪ್ಪನವರು ಇವತ್ತು 81 ವರ್ಷ ಆಗಿದೆ ಆದರೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಬಡವರ ವಿಚಾರ ಬಂದಾಗ ರಾಜ್ಯದಲ್ಲಿ ಇವತ್ತು ರೈತರ ವಿಚಾರ ಬಂದಾಗ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ವಿರುದ್ಧ ರೈತರ ವಿರುದ್ಧ ಇವತ್ತು ಅನ್ಯಾಯ ಮಾಡೋದಕ್ಕೆ ಹೊರಟ್ರೆ ಯಡಿಯೂರಪ್ಪನವರಾಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ।